ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರ ಸೇರಿ ಜಿಲ್ಲೆಯ ವಿವಿಧ ಪ್ರದೇಶದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಕೆಲವು ಕಡೆಯಲ್ಲಿ ಜಿಟಿ ಜಿಟಿ ಮಳೆ ಸುರಿದಿದೆ. ಮಧ್ಯಾಹ್ನದ ಹೊತ್ತಿಗೆ ಕಾರ್ಮೋಡ ಕವಿದ ಕೆಲವೇ ಸಮಯದಲ್ಲಿ ಬಿರುಸಿನಿಂದ ಮಳೆ ಸುರಿದಿದೆ. ಇದರಿಂದಾಗಿ ನಗರದ ಗೋವಾ ವೇಸ್ ಬಳಿ ಇರುವಂತಹ ಕಾರ್ಪೋನ್ಸ್ ಕಾಂಪ್ಲೆಕ್ಸ್ ಜಲಾವೃತವಾಗಿದೆ. ಅಲ್ಲಿರುವ ಬಾಡಿಗೆ ಆಧಾರದ ಮೇಲೆ ವ್ಯಾಪಾರ ನಡೆಸ್ತಾ ಇರುವ ಆಟೋಮೊಬೈಲ್ ಅಂಗಡಿಯಲ್ಲಿ ನೀರು ನುಗ್ಗಿದೆ. ಈ ಮಳೆಯಲ್ಲಿ ಸ್ಮಾರ್ಟ್ ಸಿಟಿ, ಪಾಲಿಕೆ ಕಚೇರಿ, ಬ್ಯಾಂಕ್, ಟೀ ಸ್ಟಾಲ್ ಸೇರಿ ಇನ್ನಿತರ ವ್ಯಾಪಾರ ವಹಿವಾಟಿನ ಅಂಗಡಿಗಳು ಇದೆ. ಕೆಳಮಹಡಿಯಲ್ಲಿ ಇರುವ ಅಂಗಡಿ ಮುಂಗಟ್ಟಿನಲ್ಲಿ ನೀರು ನುಗ್ಗಿದ್ರಿಂದ ವ್ಯಾಪಾರಿಗಳಿಗೂ ಕೂಡ ನಷ್ಟವಾಗಿದೆ. ಇನ್ನು ಪಾಂಗುಳದಲ್ಲಿ ಸಾಮ್ರ ರಸ್ತೆಯ ಮೇಲ್ಸೇತುವೆ, ಪೋಟ ರಸ್ತೆ, ಪೀರನವಾಡಿ, ಭಾಗ್ಯನಗರ, ಅನುಗೂಳ, ಗಣಪತಿ ಗಲ್ಲಿ, ಸದಾಶಿವನಗರ, ಅಶೋಕ ವೃತ್ತದಿಂದ ಮಹಾಂತೇಶ ನಗರ ಕಡೆಗೆ ಸಾಗಿದ ರಸ್ತೆಯಲ್ಲಿ ಮೊಳಕಾಲು ಎತ್ತರಕ್ಕೆ ನೀರು ಹರಿದಿದೆ. ಇನ್ನು ಗಣಪತಿಯಲ್ಲಿ ಬೀದಿ ವ್ಯಾಪಾರಿಗಳ ತರಕಾರಿ, ಹಣ್ಣು, ಹೂ ನೀರಿಗೆ ಕೊಚ್ಚಿ ಹೋಗಿದ್ದು ಹಿಡಿದಿಟ್ಟುಕೊಳ್ಳಲು ವ್ಯಾಪಾರಿಗಳು ಹರಸಾಹಸ ಪಟ್ಟಿದ್ದಾರೆ. ದಂಡು ಮಂಡಳಿ ಕಚೇರಿ ಮುಂಭಾಗದಲ್ಲಿ ಹಾದು ಹೋಗಿರುವ ಖಾನಪುರ ರಸ್ತೆ ಮತ್ತು ಗ್ಲೋಬ್ ಚಿತ್ರಮಂದಿರ ಜಲಾವೃತವಾಗಿದ್ದು ಅಕ್ಷರಶಃ ಹಳ್ಳದ ರೀತಿ ಕಾಣಿಸತೊಡಗಿತ್ತು. ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗಿದ್ದರಿಂದ ವಾಹನ ಸವಾರು ಪರದಾಡಿದ್ದಾರೆ. ಇನ್ನು ಕೆಲವರು ಸಂಗ್ರಹವಾಗಿದ್ದ ನೀರಿನಲ್ಲಿ ವಾಹನ ಸಂಚರಿಸಿಕೊಂಡು ಹೋದ್ರು. ಪೋರ್ಟ್ ರಸ್ತೆ ಜಿ ಜಮಾತ ವೃತ್ತದಿಂದ ಪೊಲೀಸ್ ಚೌಕ ಕಡೆಗೆ ಸಾಗಿದ ರಸ್ತೆಯ ಎರಡು ಬದಿ ಭಾರಿ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿ ಕೆಲವು ದ್ವಿಚಕ್ರ ವಾಹನಗಳು ಅರ್ಧದಷ್ಟು ನೀರಿನಲ್ಲಿ ಮುಳುಗಿದ್ದಾವೆ. ಮುಖ್ಯ ಹಾಗೂ ಸಂಪರ್ಕ ರಸ್ತೆಯಲ್ಲಿ ನೀರು ಸಂಗ್ರಹವಾಗಿದ್ದರಿಂದ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ರಸ್ತೆಯಲ್ಲಿ ನೀರು ಸಂಗ್ರಹವಾಗಿದ್ದನ್ನ ಕಂಡ ಜನರು ಪಾಲಿಕೆ ದಂಡು ಮಂಡಳಿ ಹಾಗೂ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ. ಅಲ್ಲದೆ ಪ್ರತಿ ವರ್ಷವೂ ಕೂಡ ನಗರದಲ್ಲಿ ಮಳೆಗಾಲ ಸಮಯದಲ್ಲಿ ಇಂತಹ ಸಮಸ್ಯೆ ಉದ್ಭವಿಸುತ್ತಲೇ ಇದ್ದು ಪರಿಹಾರ ಕಂಡುಕೊಳ್ಳಲು ಇಚ್ಛಾಶಕ್ತಿ ಪ್ರದರ್ಶಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವುದಕ್ಕೆ ಸಾರ್ವಜನಿಕರು ಕೆಂಡ ಕಾರಿದ್ದಾರೆ. ಮಾರುಕಟ್ಟೆ ಪ್ರದೇಶಗಳು ಆದ ಕಾಕತಿ ವೇಸ ಶನಿವಾರಕೂಟ, ಗಣಪತಿ ಗಲ್ಲಿ, ಪಾಂಗುಳ ಗಲ್ಲಿ, ನರಗುಂದಕರ್ ಭಾವಿ ಚೌಕ, ತೆಂಗಿನಕೇರಿ ಗಲ್ಲಿ, ಮಾರುತಿ ಗಲ್ಲಿ, ರವಿವಾರಪೇಟೆ ಸೇರಿ ಇನ್ನಿತರ ಪ್ರದೇಶದಲ್ಲಿ ಚರಂಡಿ ತುಂಬಿದ ಪರಿಣಾಮ ಕೊಳಚೆ ನೀರು ರಸ್ತೆಯ ಮೇಲೆ ಹಳ್ಳದಂತೆ ಹರಿತಾ ಇರೋದ್ರಿಂದ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.